ಈ ನಡುವೆ ಜಾರಕಿಹೊಳಿ ವಿರುದ್ಧ ಮಾಜಿ ಸಚಿವ ಚಲುವರಸ್ವಾಮಿ ಲೇವಡಿ ಮಾಡಿದ್ದಾರೆ ರಮೇಶ್ ಜಾರಕಿಹೊಳಿ ಪಾಪ ಸರ್ಕಾರ ಬೀಳಿಸಿ ಮಂತ್ರಿ ಆದಂತವರು ಮತ್ತೆ ಮಂತ್ರಿ ಆಗ್ತೀನಿ ಅಂತ ಯೋಗೇಶ್ವರ್ ಜಾರಕಿಹೊಳಿ ಕಸರತ್ತು ಮಾಡ್ತಾ ಇದ್ದರು ಅವರು ಪಕ್ಷ ಮಾಡಲಿಲ್ಲ ಆದರೂ ಅವರನ್ನ ಮಂತ್ರಿಯನ್ನಾಗಿ ಮಾಡಲೇ ಇಲ್ಲ ಪಕ್ಷ ಬಾಯಿ ಚಪ್ಪಲಕ್ಕೆ ಮಾತನಾಡ್ತಾರೆ ಅಷ್ಟೇ ಅವರದು ಬರೀ ಬಾಯಿ ಚಪ್ಪಲ ಏನೂ ಇಲ್ಲ ಏನು ಸರ್ಕಿಲ್ಲ ಅವರ ಹತ್ರ ಡಿಕೆಶಿಗೆ ಏನೂ ಮಾಡಲು ಸಾಧ್ಯವಿಲ್ಲ ನಮ್ಮ ಅಧ್ಯಕ್ಷರನ್ನ ಏನೂ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಚಲುವರಾಯ ಸ್ವಾಮಿ ಅವರು ಲೇವಡಿ ಮಾಡಿದ್ದಾರೆ ರಮೇಶ್ ಜಾರಕಿಹೊಳಿ ವಿಚಾರದಲ್ಲಿ ಅಧ್ಯಕ್ಷರು ಸಿಡಿ ಕೇಸ್ ವಿಚಾರದಲ್ಲಿ ಅಧ್ಯಕ್ಷರು ಬಂದ ನಿಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರ ಮೇಲೆ ಮುಗಿ ಬೀಳ್ತಾವ್ರೆ ಸಿಬಿಐ ತನಿಖೆ ಆಗಬೇಕು ಅನ್ನ ರಾಜಕೀಯ ಜೀವನ ಇದು ರಮೇಶ್ ಜಾರಕಿಹೊಳಿ ಏನಾಗಿದೆ ಮಂತ್ರಿ ತೆಗೆದ್ರು ಮತ್ತೆ ಈಗ ಸರ್ಕಾರ ಕೆಡಿಸಿ ಅಲ್ಲಿ ಹೋಗಿ ಮಂತ್ರಿ ಆದ್ರು ಮಂತ್ರಿ ಹೋಯ್ತು ಈಗ ಮತ್ತೆ ಮಂತ್ರಿ ಮಾಡ್ತಾರೆ ಅಂತ ಯೋಗೇಶ್ ಅವರು ಬಹಳ ಫೈಟ್ ಮಾಡಿದ್ರು ಆಗೋ ಈಗೋ ಎಲೆಕ್ಷನ್ ಹತ್ರ ಬಂದಿದೆ ಅದಕ್ಕೋಸ್ಕರ ಅವರು ಏನೋ ಸಿಟ್ಟಿಗೆ ಆಡ್ತಾರೆ ಈಗ ಯಾವೊಬ್ರು ಯಾರೋ ಮನುಷ್ಯನ ಸುಮ್ಮನೆ ಇದು ಮಾಡೋಕ್ಕಾಗಲ್ಲ ಸೊ ಈಗ ಅವ್ರದ್ದು ಅಷ್ಟು ಸುಲಭವಾಗಿ ಅವ್ರು ಹೇಳೋ ಟೀಸಿಯಾಗಿ ನಮ್ಮ ಅಧ್ಯಕ್ಷರ ಬಗ್ಗೆ ಏನಲ್ಲ ನಾನು ಹಾಗೆ ಈಗೇನೋ ಮಾಡಿಬಿಡ್ತೀನಿ ಅಂದ್ರೆ ಮಾಡೋದಕ್ಕಾಗುತ್ತಾ ಅವೆಲ್ಲ ಆಗದೇ ಇರೋ ಕೆಲಸ ಸುಮ್ಮನೆ ಅವ್ರು ಚಪ್ಪಲಕ್ಕೆ ಮಾತಾಡ್ಕೊತಾರೆ ಮಾತಾಡ್ಕೊಳ್ಳಿ